ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಉಳಿದ ಅನ್ನದಿಂದ ಹಪ್ಪಳ ಸಂಡಿಗೆ ಮಾಡೋದನ್ನ ತೋರಿಸ್ತಾ ಇದೀನಿ ನಾನು ಈ ದಿನ ಮಾಡ್ತಾ ಇರೋ ರೆಸಿಪಿ ನೋಡಿ ಉಳಿದ ಅನ್ನದಿಂದ ಏನೇನು ಮಾಡಬಹುದು ಅಂತ ತೋರಿಸ್ತಾ ಇದೀನಿ ನೋಡಿ ತುಂಬಾ ಉಳಿದ್ಬಿಟ್ಟಿದೆ ಇವತ್ತು ನಾವು ಕುಕ್ಕರ್ ಅಲ್ಲಿ ಮಾಡಿರ್ತೀವಿ ಸೋನಾ ಮಸೂರಿ ಹಾಕಿ ಅನ್ನ ಸಕತ್ತಾಗಿದೆ ಏನು ಇದಾಗಿಲ್ಲ ಆದ್ರಿಂದ ಇದನ್ನ ಬಳಸ್ಕೊಂಡ ಹಪ್ಪಳ ಸಂಡಿಗೆ ಮಾಡೋದನ್ನ ತೋರಿಸ್ತಾ ಇದೀನಿ ಒಂದೊಂದು ಸಲ ಈ ತರ ಇದರಲ್ಲಿ ಒಂದೊಂದು ಬಟ್ಲು ಉಳಿಯುತ್ತೆ ಇವತ್ತು ನನಗೆ ಒಂದು ಮೂರು ಬಟ್ಲು ಉಳಿದಿದೆ ಒಂದು ಬಟ್ಲು ಮಿಕ್ಕಿದನ್ನ ತಗೊಂಡಿದ್ದೀನಿ ಈಗ ನೋಡಿ ನಾನು ಜಾರಿಗೆ ಹಾಕೋತಾ ಇದೀನಿ ಅನ್ನನ ಇದನ್ನ ಹಾಗೆ ರುಬ್ಬಬೇಕು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಬಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ ಒಂದು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಕೊಳ್ಳೋಣ ನೀರು ಹಾಕೊಂಡು ನೋಡಿ ತುಂಬ ನೈಸಾಗಿ ರುಬ್ಬಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಇದು ನೈಸಾಗೇ ಇರಬೇಕು ಈಗ ಇದೇ ರೀತಿ ಉಳಿದ ಅನ್ನ ಇನ್ನ ಅರ್ಧ ಭಾಗ ಅನ್ನ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ನೋಡಿ ಇಷ್ಟು ನೈಸಾಗಿದೆ ಇದನ್ನು ನಾವು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು ನೋಡಿ ಈ ಅನ್ನನ ಕೂಡ ಇದೇ ರೀತಿ ರುಬ್ಬಿಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ ಇದರೊಳಗೆ ಇದ್ದಿದ್ದು ಒಂದು ಬಟ್ಲು ಅನ್ನ ಕೂಡ ನಾನು ರುಬ್ಬಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಗಟ್ಟಿಗೆ ಇದೆ ಇದನ್ನು ನಾವು ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಇದಕ್ಕೆ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಣಮೆಣಸಿನ್ಕಾಯಿ ಒಂದೇ ಒಂದು ಒಣಮೆಣಸಿನ್ಕಾಯಿ ಮುರ್ಕೊಂಡ್ಬಿಟ್ಟು ಸಣ್ಣದಾಗಿ ಒಂದು ಸ್ವಲ್ಪ ಬೀಜ ಜಾಸ್ತಿ ಹಾಕಿದ್ದೀನಿ ಡಬ್ಬಿ ಒಳಗಡೆ ಲಾಸ್ಟಿಗೆ ಇರುತ್ತಲ್ಲ ಆ ಬೀಜನ ಒಣಮೆಣಸಿನ್ಕಾಯಿ ಬೀಜ ಹಾಕಿದ್ದೀನಿ ನಾಲ್ಕು ಎಲೆ ಕರ್ಬೇವಿನ ಸೊಪ್ಪನ್ನ ಈ ಥರ ಚಿಕ್ಕದಾಗಿ ಮುರ್ಕೊಂಡಿದ್ದೀನಿ ಒಂದು ಕಾಲು ಚಮಚ ಜೀರಿಗೆ ಹಾಕಿದ್ದೀನಿ ಒಂದು ಕಾಲು ಚಮಚ ಬಿಳಿ ಎಳ್ಳು ಹಾಕಿದ್ದೀನಿ ಇದಷ್ಟನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ದೋಸೆ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಸ್ಕೋಬೇಕು ಚೆನ್ನಾಗಿ ಬೀಟ್ ಮಾಡಿ ಬೀಟ್ ಮಾಡಿ ಕಲಸ್ಕೋಬೇಕು ಇದು ತೀರ ಗಟ್ಟಿ ಆಯಿತು ಅದಕ್ಕೆ ನೋಡಿ ಹಾಕ್ಕೋಬೇಕು ನೀರು ಜಾಸ್ತಿ ಹಾಕೋಬಾರ್ದು ತೀರ ತೆಳುವಾಗೂ ಇರಬಾರ್ದು ತೀರ ದಪ್ಪಕ್ಕೂ ಇರಬಾರ್ದು ಆ ರೀತಿ ಕಲಸ್ಕೊಳ್ಳೋಣ ಅನ್ನ ಫುಲ್ ನುಣ್ಣಗಾಗಿದ್ರೆ ಚೆನ್ನಾಗಾಗುತ್ತೆ ಇದು ತೀರ ತೆಳು ಮಾಡ್ಕೋಬಾರ್ದು ಇದು ಬೆಂದಿರುತ್ತಲ್ಲ ನಾವು ಅಕ್ಕಿ ಹಪ್ಪಳನ ಬೇಯಿಸಿ ಮಾಡ್ತೀವಿ ಇದು ಅನ್ನ ಬೆಂದಿರುತ್ತಲ್ಲ ಆದ್ದರಿಂದ ಮತ್ತೆ ಏನು ಬೇಯಿಸೋದು ಬೇಡ ಇನ್ನು ಒಂದು ಸ್ವಲ್ಪ ನೀರು ಇಡಿಸುತ್ತೆ ಅದ ನೋಡಿಕೊಂಡು ಹಾಕ್ಕೋಬೇಕು ನೋಡಿ ಇದಕ್ಕೆ ಸಾಕಾಗುವಷ್ಟು ಪುಡಿ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಹದವಾಗಿದೆ ಈ ರೀತಿ ಹಾಕ್ಬಿಟ್ಟು ಈ ರೀತಿ ದೋಸೆ ಹಾಕ್ತೀವಲ್ಲ ಆ ರೀತಿ ಒಂದು ಬಿಸಿಲಿಗೆ ಒಂದು ಚಾಪೆ ಹಾಕ್ಬಿಟ್ಟು ಅದರ ಮೇಲೆ ನಾನು ಪ್ಲಾಸ್ಟಿಕ್ ಕವರ್ ಹರಡ್ಬಿಟ್ಟಿದ್ದೀನಿ ಅದ್ರ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ ಹಪ್ಪಳನ ನೋಡಿ ಹಿಂಗೆ ಹಾಕಿದಾಗ ಈ ರೀತಿ ಹರಡಿದರೆ ಚೆನ್ನಾಗಿ ಬರಬೇಕು ನೋಡಿ ಈ ಹದದಲ್ಲಿ ಬಂದರೆ ಹಪ್ಪಳ ಚೆನ್ನಾಗಿ ಬರುತ್ತೆ ಇಷ್ಟೇ ದಪ್ಪ ಹಾಕಬೇಕು ತೀರ ತೆಳು ಹಾಕಬಾರ್ದು ಇದು ನೋಡೋಕ್ಕೆ ಇವಾಗ ದಪ್ಪ ಇದೆ ಅಂದರೂ ಬಿಸಿಲಲ್ಲಿ ಒಣಗಿದಾಗ ತೆಳು ಆಗುತ್ತೆ ಇದನ್ನು ನಾನು ಈಗ ತಟ್ಟೆಲಿ ಹಾಕಿದ್ದೀನಲ್ಲ ಅದೇ ಥರ ಪ್ಲಾಸ್ಟಿಕ್ ಕವರಿಗೆ ಹಾಕೋಣ ಈಗಾಗಲೇ ಬಿಸಿಲಿಗೆ ಹಾಕಿ ಬಂದುಬಿಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಬಿಸಿಲು ಬರುತ್ತೆ ಬಿಸಿಲು ಬರೋದಕ್ಕಿಂತ ಮುಂಚೆ ನಾವು ಈ ಥರ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಬಿಸಿಲು ಬಂದ ತಕ್ಷಣ ಚೆನ್ನಾಗಿ ಒಣಗುತ್ತೆ ಒಂದು ಎರಡು ಮೂರು ದಿನ ಒಣಗಿಸ್ಕೋಬೇಕು ಇದನ್ನು ನೋಡಿ ಚಾಪೆ ಹರಡಿಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹರಡಿದ್ದೀನಿ ನೋಡಿ ಬಿಸಿಲು ಇನ್ನೂ ಅಲ್ಲಿದೆ ನಾನು ಬಟ್ಟೆ ಒಣಗಾಕಿದ್ದೀನಲ್ಲ ಅಲ್ಲಿದೆ ಈಗ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಾವು ಹಾಕಿ ರೆಡಿ ಮಾಡಿಬಿಟ್ರೆ ಬಿಸಿಲು ಬಂದುಬಿಡುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಒಂದು ಸ್ವಲ್ಪ ಹಗಲವಾಗಿ ರೌಂಡಕ್ಕೆ ಹರಡಬೇಕು ನಿಮ್ಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ತೀರ ತೆಳುವಾಗಿ ಹರಡಬಾರ್ದು ತೀರ ದಪ್ಪಕ್ಕೂ ಹರಡಬಾರ್ದು
ನೋಡಿ ಹಪ್ಪಳ ರೆಡಿ ಆಯಿತು. ಈಗ ಅದೇ ಥರ ಪಕ್ಕಕ್ಕೆ ಹಾಕೊಂಡು ಹೋಗೋಣ. ನೋಡಿ ಈಗ ಎರಡು ಹಪ್ಪಳ ಹಾಕಿದ್ದೀನಿ, ಅದೇ ಥರ ಮೂರನೇ ಹಪ್ಪಳ ಹಾಕ್ತಾ ಇದ್ದೀನಿ. ಇದು ಅಂಟುತ್ತೆ ನೋಡಿ ಹಾಕೋಬೇಕು. ನೋಡಿ ಇದೇ ಥರ ಹಾಕೊಂಡು ಹೋಗ್ತೀನಿ ಹಪ್ಪಳನ. ನೋಡಿ ಉದ್ದಕ್ಕೂ ಈ ರೀತಿ ಹಪ್ಪಳ ಹಾಕಿದ್ದೀನಿ. ಟೋಟಲ್ಲು 12 ಹಪ್ಪಳ ಆಗಿದೆ ಒಂದು ಬಟ್ಲ ಅನ್ನದಲ್ಲಿ. ಇನ್ನು ಮಿಕ್ಕಿದ ಅನ್ನದಲ್ಲೂ ಇದೇ ರೀತಿ ಮಾಡಿಕೊಂಡು ಈ ಚಾಪೆ ಫುಲ್ಲು ಹಾಕ್ತಾ ಇದ್ದೀನಿ. ನೋಡಿ ಈಗ ಬಿಸಿಲು ಹತ್ತಿರಕ್ಕೆ ಬರ್ತಾ ಇದೆ. ಈಗ ನಾನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ. ಇದು ಸಂಡಿಗೆ ಅಂತ ಹೇಳ್ತೀವಿ ನಾವು, ಅದಕ್ಕೆ ದೊಡ್ಡ ದೊಡ್ಡದಾಗಿ ಹಾಕಿದ್ದೀವಿ ಅದು ಹಪ್ಪಳ. ಅದೇ ಹಿಟ್ಟನ್ನೇ ಮತ್ತೆ ಮಾಡಿಕೊಂಡು ಸಂಡಿಗೆ ಹಾಕ್ತಾ ಇದ್ದೀನಿ. ನೋಡಿ ಬಿಸಿಲು ಜೋರಾಗಿದೆ ಇವತ್ತು. ಎರಡನೇ ದಿನ, ನಾನು ನಿನ್ನೆ ಸಂಜೆ ತೆಗೆದಿರಲಿಲ್ಲ, ಇವತ್ತು ಫುಲ್ಲು ತೆಗಿತಾ ಇದ್ದೀನಿ. ನೋಡಿ ತೆಗೆದು ಒಂದು ಸ್ವಲ್ಪ ಇದಾಗಿದ್ದರೆ ಮಗ್ಚಿ ಹಾಕಬೇಕು, ಆವಾಗ ಕೆಳಗಡೆನೂ ಕೂಡ ಒಣಗುತ್ತೆ. ಇದು ಒಂದು ಸ್ವಲ್ಪ ಹರಿದು ಹರ್ಕೊಂಡೋಗಿ ಬೇರೆ ಕಡೆಗೂ ಸ್ಪ್ರೆಡ್ ಆಗಿ ಇದಾಗಿರುತ್ತೆ. ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಸ್ವಲ್ಪ ತನಿಮೀನ ಅಂಶ ಇದೆ, ಅದು ಕೂಡ ಒಣಗುತ್ತೆ. ನೋಡಿ ಇದು ಚೆನ್ನಾಗಿ ಬಂದಿದೆ ಹಪ್ಪಳ, ಈ ಕಡೆ ಕೂಡ ಒಣಗುತ್ತೆ. ತುಂಬ ತೆಳುವಾಗಿ ಹಾಕಿದ್ದೆಲ್ಲ ಎರಡೂ ಕಡೆ ಒಣಗಿದೆ, ಎಲ್ಲ ಬಿಟ್ಕೊಂಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ. ಬಿಸಿಲು ಮಾತ್ರ ಸಖತ್ತಾಗಿದೆ, ಚೆನ್ನಾಗಿ ಒಣಗ್ತಾ ಇದೆ. ನೋಡಿ ಹಪ್ಪಳಗಳು ತುಂಬ ಚೆನ್ನಾಗಿ ಬಂದಿದೆ, ಟ್ರಾನ್ಸ್ಪರೆಂಟ್ ರೀತಿ. ನೋಡಿ ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ. ಕರೆದ್ರಂತೂ ಇದು ಒಂದು ಸ್ವಲ್ಪ ದಪ್ಪಗೆ ಹಾಕಿರೋದು ಈ ರೀತಿ ಬಂದಿದೆ. ನೋಡಿ ಸಖತ್ತಾಗಿ ಬಂದಿದೆ. ಈಗ ನೋಡಿ ತೆಳುವಾಗಿ ಹಾಕಿರೋದು ನೋಡಿ ಈ ರೀತಿ ಇನ್ನೂ ಟ್ರಾನ್ಸ್ಪರೆಂಟಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ನಾನು ಸ್ಪೂನಲ್ಲಿ ಹಾಕಿದ್ನಲ್ಲ ಆ ಥರದ್ದು, ಇದು ಸಖತ್ತಾಗಿ ಬಂದಿದೆ ಸಂಡಿಗೆ ಅಂತೂ. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕಿರೋದು ಇನ್ನೂ ತೆಳುವಾಗಿ ತುಂಬ ಸೂಕ್ಷ್ಮವಾಗಿ ಬಂದಿದೆ. ನೋಡಿ ಇದು ಸ್ಪೂನಲ್ಲೆಲ್ಲ ಹಾಕಿರೋದು ನೋಡಿ ಅಷ್ಟು ಒಣಗಿದೆ. ಇವಾಗೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಬಿಸಿಲು ತುಂಬ ಚೆನ್ನಾಗಿತ್ತಲ್ಲ, ಎರಡೇ ಎರಡು ದಿನ ಒಣಗಿಸಿದ್ದೀನಿ. ಹಪ್ಪಳ ತುಂಬ ಚೆನ್ನಾಗಿ ಬಂದಿದೆ. ಇದು ದೊಡ್ಡದಾಗಿ ಹಾಕಿರೋದು, ಒಂದು ಸ್ವಲ್ಪ ಗಟ್ಟಿ ಮಾಡಿ. ಇದು ನೋಡಿ ತೆಳುವಾಗಿ ಹಾಕಿರೋದು, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಜಾಲರಿ ಇಟ್ಟೆ ಕರಿಬೇಕು, ಅಷ್ಟು ಬೇಗ ಇದಾಗಿ ಹೋಗ್ಬಿಡುತ್ತೆ ಕರಿಯೋಕೆ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ, ನೋಡಿ ಪ್ಲಾಸ್ಟಿಕ್ ಶೀಟ್ ಬಂದಂಗೆ ಬಂದಿದೆ. ಇದು ತೆಳುವಾಗಿ ಹಾಕಿ ಇದು ಮಾಡಿರೋದು, ಇದು ಒಂದು ಸ್ವಲ್ಪ ದಪ್ಪ ಹಾಕಿರೋದು ಸೇಮ್ ಹಿಟ್ಟೆ. ನೋಡಿ ಹಪ್ಪಳ ತುಂಬ ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಈಗ ಒಂದೆರಡು ಕರಿಯೋಣ. ನೋಡಿ ಎಣ್ಣೆ ಕಾದಿದೆ, ಹಪ್ಪಳ ಹಾಕ್ತಾ ಇದ್ದೀನಿ. ನೋಡಿ ಅಕ್ಕಿ ಹಪ್ಪಳ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಎಣ್ಣೆ ಕೂಡ ಡ್ರೈ ಆಗೋಗುತ್ತೆ, ಸಖತ್ತಾಗಿ ಬರುತ್ತೆ. ನೋಡಿ ಎಷ್ಟು ಸಣ್ಣದಿದ್ದು ಎಷ್ಟು ದೊಡ್ಡದಾಗುತ್ತೆ. ಇದನ್ನು ತಿಂದರೆ ನಾವು ಅನ್ನದಿಂದ ಮಾಡಿದ್ದೀವಿ ಉಳಿದ ಅನ್ನದಿಂದ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಎ
ಎಷ್ಟು ಚೆನ್ನಾಗಿ ಅರಳುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಅರಳುತ್ತೆ. ಅದೇ ಥರ ಚಿಕ್ಕ ಚಿಕ್ಕ ಸಂಡಿಗೆ ಮಾಡಿದ್ನಲ್ಲ ಅವು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತುಂಬ ತೆಳುವಾಗಿ ಬಂದಿತ್ತಲ್ಲ, ಅದು ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಹಿಂಗೆ ಹಾಕಿ ಎತ್ತಿ ಬಿಡಬೇಕು. ಚಿಕ್ಕ ಚಿಕ್ಕ ಸಣ್ಣದು ನೋಡಿ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಅರಳಿದೆ. ಇದು ಅಂದಲ್ಲಿ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಅಕ್ಕಿ ಹತ್ರ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.